ರಾಜ್ಯದಲ್ಲಿ ಒಮೈಕ್ರಾನ್ ಹಾಗೂ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆ ಶಾಲೆಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. 1ರಿಂದ 9ನೇ ತರಗತಿಗಳು ಸದ್ಯ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಒದಗಿಸ್ತಾರೆ ಅಂತ ಹೇಳಿ ನೇರವಾಗಿ ಶಿಕ್ಷಣ ಸಚಿವರನ್ನೇ ಕೇಳ್ತಾ ಹೋಗೋಣ. ಸರ್, ಮೊದಲಿಗೆ ಈಗ 1ರಿಂದ 9ನೇ ತರಗತಿಗೆ ಕ್ಲಾಸ್ ಬಂದ್ ಆಗಿದೆ, ಸೊ ಆ ಒಂದು ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠವನ್ನು ಮಾಡಲಾಗುತ್ತೆ? ನಮ್ಮ ಅನಿಸಿಕೆ ಪ್ರಕಾರ ರಾಜ್ಯದಲ್ಲಿ ನೆಲ್ಲುವೆ ಕ್ಲಾಸಸ್ ಕ್ಲೋಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಶಿಕ್ಷಣ ಇಲಾಖೆ ಕಡೆಯಿಂದ ಮತ್ತು CMO ಮಕ್ಕಳದ 1 ವರ್ಷದ ಆಗಿರುವಂಥ ಅನಾಹುತದ ಬಗ್ಗೆ ನಾವು ತುಂಬಾ ಸೋಚಿತರಾಗಿದ್ದೀವಿ. ಆ ಕಾರಣದಿಂದ ದೇವ್ರ ದಯದಿಂದ ಶಾಲೆಗಳು ಕ್ಲೋಸ್ ಆಗದೇ ಇರುವಂಥ ಸ್ಥಿತಿ ಬರಲಿ ಅಂತೇಳಿ ಭಗವಂತನೂ ಕೇಳ್ಕೊಂಡಿದ್ದೀವಿ, ಮತ್ತು ಲಾಸ್ಟ್ ರಿಸಾರ್ಟಾಗಿ ಶಾಲೆಯನ್ನು ಕ್ಲೋಸ್ ಮಾಡೋದು. ಇವತ್ತವರೆಗೂ ಸದ್ಯಕ್ಕೆ ಜಿಲ್ಲಾವಾರು ನಾವು 2ನ್ನು ಟಾಸ್ಕ್ ಫೋರ್ಸ್ ಮುಂದಿಟ್ಟಿದ್ವಿ ಶಿಕ್ಷಣ ಇಲಾಖೆಯಿಂದ. ತಾಲೂಕು ಎಸೆ ಯೂನಿಟ್ ಮಾಡಿ ಹೊರತು ಯಾವತ್ತೂ ಜಿಲ್ಲೆ ಅಥವಾ ರಾಜ್ಯ ಎಸೆ ಯೂನಿಟ್ ಬೇಡ. ಯಾಕೆಂದರೆ ಬೇಕಾದಷ್ಟು ತಾಲೂಕುಗಳಲ್ಲಿ 1ನೇ ಅಲೆ 2ನೇ ಅಲೆಯಲ್ಲೂ ಸಹಿತ ಪಾಸಿಟಿವಿಟಿ ಸಂಖ್ಯೆ ತೀರಾ ತುಂಬ ಕಡಿಮೆ ಇರುವಂಥದ್ದು ಇತ್ತು. ಆ ಕಾರಣಕ್ಕೆ ಆ ಮಕ್ಳಿಗಾರೋ ಪಾಠ ಆಗಲಿ, ಗೌರ್ಮೆಂಟ್ ಶಾಲೆಗಳಿಗೆ ಬರುವಂಥವರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಾಸ್ತಿ, ಗ್ರಾಮಾಂತರ ಭಾಗದಲ್ಲಿ ಜಾಸ್ತಿ ಇರ್ತಾರೆ, ಅಫೋರ್ಡಬಲ್ ಸೆಕ್ಷನ್ಸು ಜಾಸ್ತಿ ಇರ್ತಾರೆ. ಅವ್ರಿಗೆಲ್ಲ ಇ ಲರ್ನಿಂಗಿನ ಮೂಲಕ ನಾವು ಕೊಡೋಕೆ ಆಗದೇ ಇರೋದ್ರಿಂದ ಆಫ್ಲೈನ್ ಕ್ಲಾಸಸ್ಸೇ ಬೇಕು ಅನ್ನುವಂಥದ್ದು ಇನ್ಸಿಸ್ಟ್ ಮಾಡಿದ್ದೀವಿ. ಅದರಿಂದ ಕಡೆ ತನಕ ನಾವು ಕಾಯ್ತೀವಿ, ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಕ್ಲೋಸ್ ಮಾಡಲ್ಲ. ಈಗ ಬೆಂಗಳೂರಿನಲ್ಲಿ 1ರಿಂದ 9 ಕ್ಲೋಸ್ ಆಗಿದೆ, ಸೊ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೇಗೆ ಪಾಠ ನಡೆಯುತ್ತೆ? ವಿದ್ಯಾಗಮದ ಮೂಲಕ ಕ್ಲಾಸಸ್ ನಡೆಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಹಿಂದೆ ಶಿಕ್ಷಣ ಇಲಾಖೆ COVID 2ನೇ ಅಲೆಯಲ್ಲಿ ಸಾಕಷ್ಟು ಪ್ರಿಪ್ರೇಷನ್ ಮಾಡಿದರು. ಆ ಪ್ರಿಪ್ರೇಷನ್ನಿನ ಅನುಭವಗಳನ್ನ ನಾವು ಈಗ ಉಪಯೋಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಖಂಡಿತ ನಮ್ಮ ಮೇಷ್ಟ್ರುಗಳು ಸಹಿತ ಟೋಟಲ್ ಶಿಕ್ಷಣ ಇಲಾಖೆ ಅದಕ್ಕೆ ತಯಾರಾಗಿದೆ. 2 ರೀತಿಯ ವಿದ್ಯಾಗಮ ಇತ್ತು, ಅದರಲ್ಲಿ ಯಾವುದು ಬೆಸ್ಟೋ ಅವರೇ ಅಲ್ಲಿಯ ಲೋಕಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅವ್ರನ್ನ ಚಾಯ್ಸ್ ತಗೊಳ್ಳುವಂಥದ್ದನ್ನು ನಾವು ಮಾಡಿದ್ವಿ. ಮಧ್ಯಾಹ್ನದ ಊಟಕ್ಕೂ ಸಹಿತ 2 ಥರದ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿವಿ. ಆದಷ್ಟು ನಮ್ಮ ಪ್ರಿಫ್ರೆನ್ಸು ಮಧ್ಯಾಹ್ನದ ಊಟ ಮಾಡಿ ಹಾಕಿ ಬ್ಯಾಚ್ ಬ್ಯಾಚಸ್ಸಲ್ಲಿ ಕರೆಸಿ ಒಟ್ಟಿಗೆ ಕ್ರೌಡ್ ಆಗ್ದಂಗೆ ಮಾಡಿ ಅನ್ನುವಂಥದ್ದು ನಮ್ಮ ಇನ್ಸ್ಟ್ರಕ್ಷನ್ ಇದೆ. ಸರ್, ಈಗಾಗಲೇ ರಾಜ್ಯದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಲೇ ಇದೆ ಕೋವಿಡ್ಡು, ಸೊ ಈಗ ತಕ್ಷಣಕ್ಕೆ 14 ದಿನದವರೆಗೆ ಶಾಲೆ ಬಂದ್ ಅಂತ ಹೇಳಿದ್ದೀರಾ, ಆದರೆ ತಜ್ಞರು ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ ಮುಂದಿನ 50 ದಿನ ತುಂಬ ಡೇಂಜರ್ ಇರುತ್ತೆ ಅಂತ ಹೇಳಿ, ಸೊ ಇದು ಮುಂದುವರಿಕೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಒಂದು ಕಡೆ ಚರ್ಚೆ ಆಗ್ತಿದೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಇವತ್ತಿನ ದಿನದ ಇದನ್ನು ನೋಡಿದಾಗ ನಾವು ಆ ಥರದ್ದೇನು ಅನ್ಕೊಂಡಿಲ್ಲ. ಅವತ್ತಿನ ಅವಶ್ಯಕತೆಗಳಿದ್ದರೆ ಖಂಡಿತ ಟಾಸ್ಕ್ ಫೋರ್ಸಿನ ಮುಂದೆ ಮತ್ತೊಂದ್ಸಲ ವಿಷಯ ಬಂದೇ ಬರುತ್ತೆ. ಆ ಟಾಸ್ಕ್ ಫೋರ್ಸಿನ ಪ್ರಕಾರ ಇದನ್ನು ಮಾಡ್ತೀವಿ. ಇವತ್ತವರೆಗೂ ಪ್ರಪಂಚದ ಎಲ್ಲ ಕಡೆ ಕೋವಿಡನ್ನು ನೋಡಿದಾಗ ಮನುಷ್ಯನ ಮೇಲೆ ಆಘಾತ ಆಗುವಂಥದ್ದು ಯಾವುದೇ ಪರಿಣಾಮ ಎಲ್ಲೂ ಬಿಟ್ಟಿಲ್ಲ. ಲಕ್ಷಗಟ್ಟಲೆ ಅಮೇರಿಕಾದಲ್ಲಿ ಬಂದರೂ ಹಾಸ್ಪಿಟಲೈಸ್ ಆಗ್ತಿರುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಇದೆ, ಎಫೆಕ್ಟ್ ತುಂಬ ಕಡಿಮೆ ಇದೆ. ಅದೇ ಥರ ಪ್ರಪಂಚದ ಎಲ್ಲ ಕಡೆಯೂ ಉದಾಹರಣೆಗಳಿದೆ. ಹಂಗಾಗಿ ಭಾರತದಲ್ಲೂ ಅಷ್ಟೇ, ತಿಪ್ಪರೆ ಬೆಂಗಳೂರಿನಲ್ಲಿ 10,000 ಜನ ಪಾಸಿಟಿವ್ ಬಂದರು, ಹಾಸ್ಪಿಟಲೈಸ್ ಆಗ್ತಿರುವಂಥದ್ದು 100ಸಲ್ಲಿ. ಹಂಗಾಗಿ ಆ ಥರದ್ದು ಏನೂ ಪರಿಣಾಮ ಇಲ್ಲದೆ ಇರೋದ್ರಿಂದ ಆ ಥರದ್ದು ಏನಿದ್ದಿಲ್ಲ. ಬಟ್ ಎಲ್ಲ ಥರದ ಎಚ್ಚರಿಕೆ ವಹಿಸಬೇಕಾದ್ರೂ ಸರ್ಕಾರದ ಕರ್ತವ್ಯ, ಅದರಿಂದ ಆ ಎಚ್ಚರಿಕೆಗಳನ್ನ ವಹಿಸ್ತೀವಿ. ಸರ್, ಈಗ ಶಿಕ್ಷಣ ಇಲಾಖೆಯಿಂದ SSLC ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀರಾ, ಸದ್ಯ ವಿದ್ಯಾರ್ಥಿಗಳಿಗೆ 1ಜನಕ್ಕೆ, ಸೊ ಈ ಬಾರಿ ಪಠ್ಯ ಕಡಿತನೂ ಇಲ್ಲ, ಮತ್ತು ಮಲ್ಟಿಪಲ್ ಚಾಯ್ಸನ್ನು ಕೂಡ ತೆಗೆದಿರೋದ್ರಿಂದ 1ಜನ ಮತ್ತೆ ನಮಗೊಂದು ಸ್ವಲ್ಪ ಮಲ್ಟಿಪಲ್ ಚಾಯ್ಸನ್ನು ಜಾಸ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಏಕಾಏಕಿ ಟೈಮ್ ಟೇಬಲ್ ಬಿಡುಗಡೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಟೆನ್ಸ್ ಆಗಿದ್ದಾರೆ, ಸೊ ಆ ಮಕ್ಕಳಿಗೆ ಏನು ಹೇಳ್ತೀರಾ ಅಂತ? ಅದು ಏಕಾಏಕಿ ಬಿಡುಗಡೆ ಆಗಿರೋದಲ್ಲ, ತುಂಬ ಮುಂಚೆ ಮಕ್ಕಳಿಗೆ ಪ್ರಿಪ್ರೇಷನ್ಗೋಸ್ಕರ ಕೊಟ್ಟಿರುವಂಥ ಇಂಡಿಕೇಷನ್ನು, ಮತ್ತು ಯಾವುದೇ ಎಕ್ಸಾಮ್ ಮಾಡಬೇಕಾದ್ರೆ ಅದನ್ನು ಪಬ್ಲಿಕ್ ನೋಟಿಫೈ ಮಾಡಿ ಆ ಟೈಮಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಬಂತು ಅಥವಾ ಆ ಟೈಮಲ್ಲಿ ಯಾವುದಾದ್ರು ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ದಿನದ ಮುಂಚೆ ನಾವು ನೋಟಿಫೈ ಮಾಡಬೇಕು ಅಷ್ಟು ಮುಂಚೆ ಮಾಡಿದ್ದೀವಿ. ಅಂದರೆ ಹಾಂ, ಮಕ್ಕಳು ತುಂಬ ಮುಂಚೆ ನಾವು ಅನೌನ್ಸ್ ಮಾಡಿರೋದ್ರಿಂದ ಅವ್ರು ಪ್ರಿಪೇರ್ ಆಗೋದಕ್ಕೋಸ್ಕರ, ಮಾನಸಿಕತೆ ಬರಲಿ, ಮತ್ತು ಈ ಸಲನೂ ಕೋವಿಡ್ ಬರ್ತಿದೆ ಎಕ್ಸಾಮ್ ಇಲ್ಲದೆ ಇರ್ಬೋದೇನೋ ಅನ್ನುವಂಥ ಸ್ಥಿತಿಯಲ್ಲಿ ತುಂಬ ಮಕ್ಕಳು ಇದ್ದರು. ಅವರ ಮನಸ್ಸನ್ನು ಪ್ರಿಪೇರ್ ಆಗೋ ದೃಷ್ಟಿಯಿಂದ ಮತ್ತು ಅಬ್ಜೆಕ್ಷನ್ಸು ಮತ್ತೊಂದು ಕಾಲ್ ಫಾರ್ ಮಾಡೋ ದೃಷ್ಟಿಯಿಂದ ನಾವು ಅನೌನ್ಸ್ ಮಾಡಿದ್ದೀವಿ.
ಎಕ್ಸಾಮಿನ ಕಟ್ಟಿದ 20% ಈಗಾಗಲೇ ಕಡಿತ ನಾವು ಮಾಡಿದ್ದೀವಿ. ಅವಶ್ಯಕತೆ ಅವತ್ತಿನ ದಿನದ ಏನಾದ್ರು ಆ ಥರ ಇದ್ದರೆ ಅವತ್ತು ನೋಡ್ತೀವಿ, ಹೊರತು ಇವತ್ತಿನ ದಿನದ ಪ್ರಕಾರ ಎಲ್ಲ ಎವ್ರಿಥಿಂಗ್ ಗೋಸ್ ಆ್ಯಸ್ ಆನ್ ಅವರ್ ಡೇಟ್ಸ್. ಸರ್, ಕೊನೆ ಪ್ರಶ್ನೆ, ಇನ್ ಕೇಸ್ ಜಿಲ್ಲೆಗಳಲ್ಲಿ ಏನಾದರೂ ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಾ ಹೋದರೆ, ಸೊ ಈಗ ಹೇಗೆ ಕೇಸ್ಗಳು ಜಾಸ್ತಿ ಆಗ್ತಿದೆ, ಸೊ ಆ ಟೈಮಲ್ಲಿ ಏನಾದರೂ ಕಳೆದ ಮುಂದೆ ಒಂದು 10 ದಿನ ಆದಮೇಲೆ ಜಿಲ್ಲೆಗಳಲ್ಲೂ ಕೂಡ ಏನಾದರೂ ಶಾಲೆ ಬಂದ್ ಆಗುತ್ತಾ ಸೋಂಕು ಜಾಸ್ತಿ ಆದರೆ? ಡಿ ಸಿ ಮತ್ತು ತಹಸೀಲ್ದಾರ್ಗಳಿಗೆ ಆ ಪವರ್ಸ್ ಕೊಟ್ಟಿದ್ದೀವಿ, ಅವರು ಅಲ್ಲಿ ನಿಂತ್ಕೊಂಡು ಅಲ್ಲಿ ಅವಶ್ಯಕತೆಗಳು ತಕ್ಕಂತೆ ಮಾಡ್ತಾರೆ. ನಿನ್ನೆ ಒಂದು ತುಮಕೂರು ಶಾಲೆಯಲ್ಲಿ ಬಂದಿತ್ತು, ಇಮಿಡಿಯೇಟಾಗಿ ಡಿ ಸಿ ಎಲ್ಲ 500 ಚಿಲ್ಡ್ರೆ ಮಕ್ಕಳನ್ನು ಪರೀಕ್ಷೆ ಮಾಡಿದ್ರು. ಬರೀ ಫ್ಯೂ ಮಕ್ಕಳುಗಳಿಗೆ ಮಾತ್ರ ಪಾಸಿಟಿವ್ ಬಂದಿತ್ತು, ಬಟ್ ಸಿಮ್ಟಮ್ಯಾಟಿಕ್ ಎ ಸಿಮ್ಟಮ್ಯಾಟಿಕ್ ಇತ್ತು, ಹಂಗಾಗಿ ಯಾವುದೇ ಥರವಾದಂಥ ಯಾರಿಗೂ ತೊಂದರೆ ಆಗಿಲ್ಲ. ಸೊ ಒಟ್ಟಾರೆ ಜಿಲ್ಲೆಗಳಲ್ಲೂ ಕೂಡ ಏನಾದರೂ ಸೋಂಕು ಜಾಸ್ತಿ ಆದರೆ ಕಂಪ್ಲೀಟ್ ಪವರನ್ನು ಡಿ ಸಿಗಳಿಗೆ ಕೊಡ್ತೀವಿ, ಡಿ ಸಿಗಳೇ ಏನು ಬೇಕಾದರೂ ಕೂಡ ಕಾನೂನನ್ನು ಮಾಡಬಹುದು ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.